ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಕ್ಲೀನ್ ಹ್ಯಾಂಡ್ ಕ್ಲೀನ್ ಇಮೇಜ್ ಇಟ್ಕೊಂಡಂಥ ಮಾನ್ಯ ಜಗದೀಶ್ ಶೆಟ್ಟರ್ಗೆ ಬರೋದಿಂದಲ್ಲಿ ಒಳ್ಳೆ ಸುದ್ದಿ ಬರ್ತೈತಿ. ಅವರು ಮತ್ತೆ ಈ ರಾಜ್ಯದ ಚುಕ್ಕಾಣಿ ಹಿಡಿತಾರೆ, ಎಮ್ ಎಲ್ ಎ ಆಗ್ತಾರೆ, ಅಷ್ಟೊಂದು ವಿಶ್ವಾಸ ನಾವು ಪಕ್ಷದ ವರಿಷ್ಠರ ಮೇಲೆ ಇಟ್ಟೇವೆ. ನಿಮ್ಮ ಅಭಿಮಾನ ಏನಿದೆಯಲ್ಲ ಅದು ಎಂದೂ ಕೈ ಬಿಡಲ್ಲ ಅವ್ರನ್ನ. ಆದ್ದರಿಂದ ನಾನು ಒಂದು ಮಾತನ್ನು ನಾನು ಹೇಳಕ್ಕೆ ಹೇಳ್ತೀನಿ ಅಭಿಮಾನಿಗಳಿಗೆ, ಸಾಕಷ್ಟು ಇವತ್ತು ನಮ್ಮ ಈ ಭಾಗದಿಂದ ಸಾಕಷ್ಟು ಮತಗಳನ್ನು ನೀವು ಆರಿಸ್ಕೊಂಡು ಬಂದೀರಿ, ಅದನ್ನು ವರಿಷ್ಠರು ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ವರಿಷ್ಠಕ್ಕೆ ನಾನು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಜಗದೀಶ್ ಶೆಟ್ಟರ್ಗೆ ಯಾವುದೂ ಕಳಂಕಿಲ್ಲ, ಯಾಕೆ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅನ್ನೋದೊಂದು ಮಾತನ್ನ ಕೇಳ್ತಾ ಇದ್ದೀನಿ. ಯಾಕಂದರೆ ನನಗಲ್ಲ ನಮ್ಮ ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮನಸ್ಸು ನೋವಾಗಿದೆ. ಅದಕ್ಕೆ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊತೀನಿ, ಕಾರಣ ಕೊಡಿ, ಯಾಕೆ ಡಿಲೇ ಮಾಡ್ತಾ ಇದ್ರಿ, ಕಾರಣ ಕೊಡಿ. ಏನಾದರೂ ಭ್ರಷ್ಟಾಚಾರ ಕೇಸ್ಗಳಿದಾವ ಏನಿದೆ ಅವ್ರ ಬಗ್ಗೆ ಹೇಳಿ, ಸಿ ಬಿ ಐ ಸಿ ಡಿ ಇ ಡಿ ಏನಿದೆ ಹೇಳ್ರಿ, ಯಾಕೆ ಡಿಲೇ ಆಗ್ತಾ ಇದೆ. ಒಂದು ಕೆಟ್ಟ ಟೈಮ್ದಾಗ ಅವರು ಮುಖ್ಯಮಂತ್ರಿ ಆದರು 2013 ಪಕ್ಷ ಒಡೆದು ಹೋಯ್ತು, ಅವಾಗ ಕಟ್ಟಿದ್ರು ಅವರು ಎಲ್ಲ ನಾಯಕರು ಹೇಳ್ಕೆ ಕೊಟ್ಟರು. 2013 ಪಕ್ಷ ಕಟ್ಟಿದ್ರು, ಬರೀ 40 ಆರಿಸಿ ಬಂದರು ಎಮ್ ಎಲ್ ಎ. ಅವ್ರಿಗೆ ಯಾವುದೇ ಕಾರಣಗಳನ್ನು ನೋಡ್ಕೊಂತ ಹೋಗ್ರಿ, ಬರೀ ಕೆಟ್ಟ ಟೈಮ್ದಾಗ ಅವ್ರಿಗೆಲ್ಲ ಅಧಿಕಾರ ಸಿಕ್ಕೊಂತ ಹೋಗಿದ್ರು. ಈಗೂ ಹಂಗೆ ಆಗೈತಿ, ಈಗೂ ಅವ್ರಿಗೆ ಕೆಟ್ಟ ಟೈಮ್ ಐತಿ, ಮತ್ತೆ ಅಧಿಕಾರ ಮತ್ತೊಬ್ಬರು. ಅದಕ್ಕೆ ಇವತ್ತು ಪಕ್ಷ ಎಂಥ ಸ್ಥಿತಿಯೊಳಗಿತ್ತು 2013, ನಾನು ಡಿಟೇಲ್ ಹೇಳಕ್ಕೆ ಹೋಗಲ್ಲ. ಅವಾಗ ಏನೇನಾಯ್ತು, ಪಕ್ಷ ಒಡಿತು, ಅಂಥ ಟೈಮ್ದಾಗ ಉಳ್ಕೊಂಡ್ರು ಅವರು. ಎಷ್ಟೋ ಜನ ಪಕ್ಷ ಬಿಟ್ಟು ಹೊಂಟಿದ್ರು ಗೊತ್ತಾವಾಗ 2013 ಒಳಗೆ, ಎಲ್ಲ ಹಿರಿಯರ ನಾಯಕರದ್ರಿ, ಮಾಧ್ಯಮದವರದ್ರಿ, ಅದನ್ನು ಉಳಿಸಿದ್ರು ಅವರು. ಮುಖ್ಯಮಂತ್ರಿ ಇದ್ದವರು ಆಗಿನ ಟೈಮ್ದಾಗ 2013 ಪಕ್ಷ ಕಟ್ಟಬೇಕು, ಪಕ್ಷ ಒಡಿಲಾರ್ದಂಗೆ ನೋಡ್ಕೋಬೇಕು, ಕಾರ್ಯಕರ್ತರನ್ನ ನೋಡ್ಕೊಂಡು ಹೋಗ್ಬೇಕು, ಪಕ್ಷ ಅಧಿಕಾರಕ್ಕೆ ಬರಬೇಕು ನೋಡ್ಕೊಂಡು ಹೋಗ್ಬೇಕು. ಯಾರು ಮಾಡ್ತಾರೆ ಇದನ್ನು? ಆಗಿನ ಕಾಲದಾಗ 2013 ಪಕ್ಷ ಉಳಿಸಿದ್ರು, 40 ಸೀಟ್ ಬಂದು ಅವ್ರ ನೇತೃತ್ವ, ಯಾವಾಗ ಇದ್ದಿದ್ದಿಲ್ಲ. ಆದ್ದರಿಂದ ಈಗ ಪಕ್ಷ ಬೆಳೆದಿದೆ, ಮೋದಿಜಿಯವ್ರ ನೇತೃತ್ವದೊಳಗೆ ಇಡೀ ರಾಷ್ಟ್ರದೊಳಗೆ ನಮ್ಮ ಭಾರತೀಯ ಜನತಾ ಪಕ್ಷ ಬಲಿಷ್ಠವಾಗಿ ಬೆಳೆದಿದೆ. ಮೋದಿಜಿಯವರು ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು, ನಮ್ಮೆಲ್ಲ ಇಲ್ಲಿನ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಬರೋದಿಂದಲ್ಲಿ ಮತ್ತವನ್ನು ಜಗದೀಶ್ ಶೆಟ್ಟರ್ ನೇತೃತ್ವದೊಳಗೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋಣ, ಈ ಭಾಗದಲ್ಲಿ ಮತ್ತೆ ಅಧಿಕಾರ ಬರೋ ಹಾರೈಸಿ ಎಲ್ಲ ಅಭಿಮಾನಿಗಳು ನೀವು ಬಂದಿರಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ನಿಮ್ಮ ಪಾದಕ್ಕೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.